Sir, BJP or protest madovaga nim car mele motte bisadu. Yaar helidaru? Now nodidre car mele motte bisadu. Nave nodlillappa. Ee car olige sir nimavella wash madadu. Car mele bidide. Naanu gottira battige illa. Ond vele neevu nodidre parkali. Naanu gottira mattige illa. Naanu nodilla. I think a motte esedro, inyavudo esedro anta idiga. Namage eshek baralva. Allindle shuru madko bandirodu naavu. Sir, Shivamoggadalli galate agidde enide. Aa galatige baala mukhyavagi ಕಾಂಗ್ರೆಸ್ ಕಾರಣ ಅಂತ ಹೇಳಿ ಈಶ್ವರಪ್ಪ ಅವರು ನೆನ್ನೆ ಹೇಳ್ತಾರೆ. ನೇರವಾಗಿ ಈಶ್ವರಪ್ಪ ಕಾರಣ. ನೇರವಾಗಿ ಈಶ್ವರಪ್ಪ ಕಾರಣ ಇದಕ್ಕೆ. ಅವ್ರ ಕಾನ್ಸ್ಟಿಟ್ಯೂನ್ಸಿ ಆಗಿರೋದು. ಬಾದಾಮಿ MLA ನಾನು ನೋಡೋಣ ಮುಂದೆ. ನಾನು ಈಗ ಹೇಳಿದ್ನ ನಿಮಗೆ ಬದಲಾವಣೆ ಮಾಡ್ತೀನಿ ಅಂತ. ಸುಮ್ಮನೆ ಚರ್ಚೆಗಳು ನಡೀತಾ ಇದ್ದಾವೆ, ಅಲ್ಲೋಯ್ತಾರೆ ಇಲ್ಲೋಯ್ತಾರೆ ಅಂತ ಚರ್ಚೆಗಳು ಕರೀತಾ ಇದ್ದಾರೆ ಅಷ್ಟೇ. ನಾನು ಎಲ್ಲಿಗೂ ಬರ್ತೀನಿ ಅಂತ ಹೇಳಿಲ್ಲ. ಸ್ಪರ್ಧೆ ಮಾಡೋದು ಖಚಿತನಾ ಸರ್? ಸ್ಪರ್ಧೆ ಮಾಡೋದು ಖಚಿತನಾ? ಯಾರು ನೀವು? ಹ್ಞೂ, ಮುಂದಿನ ಸಾರಿ ನಿಂತ್ಕೋತೀನಿ ಮುಂದಿನ ಚುನಾವಣೆಯಲ್ಲಿ. ಅನುಮಾನ ಯಾಕೆ ಬ ನಿಮಗೆ? ಐ ವಿಲ್ ಕಂಟೆಸ್ಟ್, ಬರ್ಕೊಳ್ಳಿ. ಐ ವಿಲ್ ಕಂಟೆಸ್ಟ್ ಇನ್ ದಿ ಕಮಿಂಗ್ ಅಸೆಂಬ್ಲಿ ಎಲೆಕ್ಷನ್. ಸಿಎಂ ಆಗ್ತೀರಾ ಸರ್? ಸಿಎಂ ಆಗ್ತೀರಾ? ಯಾರು? ಅದು ಹೈಕಮಾಂಡ್. ಸಿ, ಒಂದು ಪದ್ಧತಿ ಇದೆ ಕಾಂಗ್ರೆಸ್ ಪಾರ್ಟಿನಲ್ಲಿ. ಎಲೆಕ್ಟೆಡ್ MLAs ಇದೆಯಲ್ಲ, ಹೊಸದಾಗಿ ಗೆದ್ದ MLAಗಳು, ಅವರು CLP ಲೀಡರ್ನ ಎಲೆಕ್ಟ್ ಮಾಡಬೇಕು. ಆಮೇಲೆ ಹೈಕಮಾಂಡ್ ಅವ್ರು ತೀರ್ಮಾನ ಮಾಡಬೇಕು. ದಟ್ ಈಸ್ ದಿ ಪ್ರೊಸೀಜರ್. ಈಗಲೂ ಇನ್ನೂ ಎಲೆಕ್ಷನೇ ಆಗಿಲ್ಲ, ನಾನೇ ಚೀಫ್ ಮಿನಿಸ್ಟರ್ ಅಂತ ಕೂತ್ಕೊಬಿಡ್ಲ. ಮುಖಂಡರುಗಳು ಮುಖಂಡರುಗಳು ನೀವು ಅದೇ ಬರೀ, ನಿಮಗೂ ಅದೇ ಅಭಿಪ್ರಾಯ ಇರ್ಬೋದು, ಗೊತ್ತಿಲ್ಲ ನನಗೆ. ಬಟ್ ಯಾರೋ ಹೇಳ್ದದಕ್ಕೆಲ್ಲ ಅದಲ್ಲ. ಬಟ್ ಪ್ರೊಸೀಜರ್ ವಿಲ್ ಬಿ ಫಾಲೋಡ್. ದಿಸ್ ಇಸ್ ದಿ ಪ್ರೊಸೀಜರ್. ನಾನು ಹೇಳಿದ್ನಲ್ಲ ಪ್ರೊಸೀಜರು, ಅದು ಪ್ರೊಸೀಜರ್. ಆಫ್ಟರ್ ದಿ ಎಲೆಕ್ಷನ್ ನ್ಯೂಲಿ ಎಲೆಕ್ಟೆಡ್ MLA ವಿಲ್ ಗಿವ್ ದೇರ್ ಒಪಿನಿಯನ್, ಹೂ ವಿಲ್ ಬಿ ದೇರ್ ಲೀಡರ್ ಅಂತ. ಆಮೇಲೆ ಹೈಕಮಾಂಡ್ ಅಷ್ಟು ಟೇಕ್ ಡಿಸಿಷನ್. ಸರ್, ಬಿಜೆಪಿಯ ಒಬ್ಬರು ಶಾಸಕರು ರಾಯಚೂರನ್ನ ತೆಲಂಗಾಣಕ್ಕೆ ಸೇರಿಸಬೇಕು ಅಂತ ಅವ್ರದೇ ಸಚಿವರ ವಿರೋಧಿ ವಿಚಾರ. ಇದು ಮೂರ್ಖತನ. ಭಾಷಾವಾರು ಪ್ರಾಂತ್ಯವಾಗಿ ರಿಯಾರ್ಗನೈಸೇಷನ್ ಆಫ್ ದಿ ಸ್ಟೇಟ್ಸ್ ಆಗಿದೆ. ರಾಯಚೂರು ಈಸ್ ವೆರಿ ಮಚ್ ಇನ್ ಕರ್ನಾಟಕ ಅಲ್ವಾ? ಏಕೀಕರಣ ಆದಾಗ ರಾಯಚೂರು ಎಲ್ಲಿರೋದು? ಅದು ಯಾರೋ ಮೂರ್ಖರು ಹೇಳಿದ್ರು ಅಂತ ಹೇಳ್ಬೇಕಾ ನಾವು? ಹಾಗಾದರೆ ಯಾವುದೋ ಒಂದು ಪಕ್ಕದಲ್ಲಿ, ನಮ್ಮ ಬೀದರ್ ಪಕ್ಕದಲ್ಲಿ ಜಿಲ್ಲೆ ಇದೆಯಲ್ಲ ಯಾವುದು, ಅಲ್ಲೆಲ್ಲ ಕನ್ನಡ ಮಾತಾಡ್ತಾರೆ, ನಾವು ಸೇರ್ಕೋಬೇಕು ಅಂತ ಕಿತಾಪತಿ ಮಾಡೋದ? ಹಾಂ, ಎಲ್ಲ ಕನ್ನಡ ಮಾತಾಡ್ತಾರೆ ಅಲ್ಲಿ. ಮಹಬೂಬ್ನಗರನ ಎಂಥದ್ದು ಒಂದು ಇಂದಿರಾ ಗಾಂಧಿ ನಿಂತಿದ್ರಲ್ಲಪ್ಪ ಪಾರ್ಲಿಮೆಂಟಿಗೆ, ಜಹೀರಾಬಾದು, ಅದು ಒಂದು ಪಕ್ಕದ ಊರು. ಅದಲ್ಲದೆ ಒಂದು ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿ ಇದೆ, ಅಲ್ಲೆಲ್ಲ ಕನ್ನಡ ಮಾತಾಡ್ತಾರೆ. ಸಿ, ದಿಸ್ ಇಸ್ ಎ ಸೆಟ್ಲ್ಡ್ ಇಶ್ಯೂ. ಯಾರು ಕೂಡ ಈಗ ಏಕೀಕರಣ ಆಗಿ ಎಷ್ಟನೇ ಇಶ್ವಿ ಅಂತದ್ದು 1956 ನವೆಂಬರ್ 1 ಆಯ್ತಲ್ಲ. ಈಗ ಎಷ್ಟು ವರ್ಷದಿಂದ, ಈಗ 44, 22, 66 ವರ್ಷದ ಮೇಲೆ ಆ ಥರ ಹೇಳಿದ್ರೆ ಅವರು ಮೂರ್ಖರು ಇಲ್ಲ, ಅವರು ಮಾನಸಿಕವಾಗಿ ಅಸ್ವಸ್ಥರಿರಬೇಕು. ಮಾನಸಿಕವಾಗಿ ಅಸ್ವಸ್ಥರಿರಬೇಕು. ಸರ್ಕಾರ ಅದ್ರ ಬಗ್ಗೆ ಏನಾದರೂ ರಿಯಾಕ್ಟ್ ಮಾಡಿದೆಯಾ? ಏನಾದ್ರು ಮಾಡ್ತಾ? ಮತ್ತೆ ಎಷ್ಟು ಬೇಜವಾಬ್ದಾರಿ ಈ ಸರ್ಕಾರ. ಸರ್, ಮುಂದಿನ ಗಣೇಶೋತ್ಸವದಲ್ಲಿ ವೀರ್ ಸಾವರ್ಕರ್ ಫೋಟೋವನ್ನು ಇಟ್ಟು ನಾವು ಪೂಜೆ ಮಾಡ್ತೀವಿ ಅಂತೇಳಿ ಬಿಜೆಪಿ ಮತ್ತು ಹಿಂದೂ ಪರ ಕಾರ್ಯಕರ್ತರು, ಯಾರು ಬಿಜೆಪಿ ಮತ್ತು ಹಿಂದೂಪರ ಕಾರ್ಯಕರ್ತರು ವೀರ್ ಸಾವರ್ಕರ್ ಫೋಟೋವನ್ನು ಇಟ್ಟು ನಾವು ಪೂಜೆ ಮಾಡ್ತೀವಿ ಅಂತ ಮುತಾಲಿಕ್ ಕೂಡ ಹೇಳಿದ್ದಾರೆ. ಸಿ ಅವರಿಂದ ಇನ್ನೇನು ನಿರೀಕ್ಷೆ ಮಾಡೋಕ್ಕಾಗ್ತದ್ರಿ? ಅವರು ಹಿಂದುತ್ವದ ಪರ ಇರೋರು, ಅವರಿಂದ ಇನ್ನೇನು ನಿರೀಕ್ಷೆ ಮಾಡೋಕ್ಕಾಗುತ್ತೆ? ನಾವು ಜಾತ್ಯತೀತ ತತ್ವದ ಪರ ಇರೋರು, ನಾವು ಸಮಾಜದಲ್ಲಿ ಸಾಮರಸ್ಯ ಇರಬೇಕು ಅನ್ನೋರು, ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಕೂಡ ಒಂದು ತಾಯಿ ಮಕ್ಕಳಂತೆ ಬದುಕಬೇಕು ಅನ್ನೋರು ನಾವು. ಅವರು ಧರ್ಮಾಧಾರಿತ ರಾಜಕಾರಣ ಮಾಡೋರು, ಪೋಲರೈಸೇಷನ್ ಆಫ್ ವೋಟ್ಸ್ಗೋಸ್ಕರ ಈ ಥರ ಎಲ್ಲ ಹೇಳ್ತಾರೆ. ಸಿ ಸಂವಿಧಾನದಲ್ಲಿ ಇದಕ್ಕೆಲ್ಲ ಅವಕಾಶ, ಸಾಮರಸ್ಯ ಹಾಳು ಮಾಡಲಿಕ್ಕೆ ಅವಕಾಶ ಇಲ್ಲ. ಗೋಡ್ಸೆ ಪೂಜೆ ಮಾಡೋರು ಅವರು, ಅವರಿಂದ ದೇಶದಲ್ಲಿ ಸಾಮರಸ್ಯ ಇರೋಕ್ಕೆ ಸಾಧ್ಯನಾ? ಸರ್, ಕೊಡಗಿನಲ್ಲಿ ಪ್ರತಿ ವರ್ಷ ಇದೇ ರೀತಿ ಫ್ಲಡ್ ಆಗುತ್ತೆ, ಲ್ಯಾಂಡ್ ಸ್ಲೈಡ್ ಆಗುತ್ತೆ. ಏನು ಪರಿಹಾರ ಕೊಡ್ತೀವಿ ಯಾವ ಗೌರ್ಮೆಂಟ್ ಅದು ಪರಿಹಾರ ಅಂತ ಒಂದು ಮಾತು ಬರುತ್ತೆ. ಕೊಡಗಿಗೆ ಶಾಶ್ವತ ಪರಿಹಾರ ಏನಾದರೂ ಇದೆಯಾ? ಜೊತೆಗೆ ನೀವು ಅಸೆಂಬ್ಲಿಯಲ್ಲಿ ಏನಾದರೂ ರೈಸ್ ಮಾಡ್ತೀರಾ ವಿಶೇಷ ಪ್ಯಾಕೇಜ್ ಕೊಡಗಿಗೆ? ಯಾಕೆಂದರೆ ಬೇರೆ ಯಾವ ಕರ್ನಾಟಕದ ಯಾವ ಜಿಲ್ಲೆಗಳಲ್ಲೂ ಈ ರೀತಿ ಸಮಸ್ಯೆ ಇಲ್ಲ, ಪ್ರತಿ ವರ್ಷ ಆಗುತ್ತೆ. ಅಸೆಂಬ್ಲಿನಲ್ಲಿ ರೈಸ್ ಮಾಡ್ತೀನಿ ಈ ವಿಷಯ. ಈಗ ಕೊಡಗಿನಲ್ಲಿ ಇದು ಭಾಳ ಇತ್ತೀಚಿನ ವರ್ಷಗಳಲ್ಲಿ ಭಾಳ ಜಾಸ್ತಿ ಆಗ್ತಾ ಇದೆ ಲ್ಯಾಂಡ್ ಸ್ಲೈಡಿಂಗ್. ಅದರಿಂದ ಇದಕ್ಕೆ ಒಂದು ಶಾಶ್ವತ ಪರಿಹಾರ ಹುಡುಕಲೇಬೇಕಾಗ್ತದೆ. ನಾನು ಐ ವಿಲ್ ರೈಸ್ ಇಟ್ ಇನ್ ದಿ ಅಸೆಂಬ್ಲಿ. ಸರ್, ಕೊಡಗು ದಲಿತ ಸಂಘರ್ಷ ಸಮಿತಿಯಿಂದ ನಿಮಗೆ ದಲಿತ ರತ್ನ ಪ್ರಶಸ್ತಿ ಅನೌನ್ಸ್ ಮಾಡಿದ್ದಾರೆ. ದಲಿತ ಸಂಘರ್ಷ ಸಮಿತಿಯಿಂದ ದಲಿತ ರತ್ನ ಪ್ರಶಸ್ತಿ ಅನೌನ್ಸ್ ಮಾಡಿದ್ದಾರೆ ನಿಮಗೆ, ಕೊಡಗು ಜಿಲ್ಲೆಯಿಂದ. ನಿಮಗೆ ಮಾಹಿತಿ ಇದೆಯಾ ಅದ್ರ ಬಗ್ಗೆ? ನಾವು ಯಾವುದೂ ಇಲ್ಲ. ಸರ್, ಸಚಿವ ಮಾಧುಸ್ವಾಮಿ ಅವರು ಸರ್ಕಾರ ಹೆಂಗೋ 8 ತಿಂಗಳು ತಳ್ಳಿದ್ರೆ ಸಾಕು ಅಂತ ಹೇಳಿ ತಳ್ಕೊಂಡು ಹೋಗ್ತಾ ಇದೆಯಪ್ಪ, ಸರ್ಕಾರ ನಡೀತಾ ಇಲ್ಲ ತಳ್ತಾ ಇದೆ ಅಂತೇಳಿ ಅವ್ರದೇ ಸಚಿವರು ಬಿಜೆಪಿ ಕಾರ್ಯಕರ್ತರೊಟ್ಟಿಗೆ ಮಾತಾಡ್ತಾರೆ. ಅದಕ್ಕೆ ಸಚಿವ ಎಸ್.ಟಿ. ಸೋಮಶೇಖರ್ ಅವರು ಕೂಡ ತಿರುಗೇಟನ್ನು ಕೊಡ್ತಾರೆ. ಅವರಿಗೆ ಹೇಳಲಿಕ್ಕೆ ಮಾತಾಡ್ಲಿಕ್ಕೆ ಬರಲ್ಲ, ಸುಮ್ಮನೆ ಮನಸ್ಸಿಗೆ ಬಂದಂಗೆಲ್ಲ ಮಾತಾಡಿದ್ದಾರೆ ಅಂತೇಳಿ. ಸೊ ಏನು ಸರ್ ಅದು ನಿಜವಾಗ್ಲೂ ಘಟನೆ? ಮಾಧುಸ್ವಾಮಿ ಸತ್ಯ ಹೇಳಿದ್ದಾನೆ. ದೇರ್ ಇಸ್ ನೋ ಗವರ್ನೆನ್ಸ್, ದೇರ್ ಇಸ್ ನೋ ಗೌರ್ಮೆಂಟ್, ಹೆಂಗೋ ತಪ್ಕೊಂಡು ತಳ್ಕೊ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ದಾನೆ. ಯಾಕಂದರೆ ದೇರ್ ಇಸ್ ಎ ವೀಕ್ ಚೀಫ್ ಮಿನಿಸ್ಟರ್. ವೀಕ್ ಚೀಫ್ ಮಿನಿಸ್ಟರ್ ಇರುವಾಗ ಅಡ್ಮಿನಿಸ್ಟ್ರೇಷನ್ ಇರಲಿಕ್ಕೆ ಸಾಧ್ಯನಾ? ಅಡ್ಮಿನಿಸ್ಟ್ರೇಷನ್ ಕೊಲಾಪ್ಸ್ ಆಗಿದೆ. ಸೊ ಅವರು ಲಾ ಮಿನಿಸ್ಟ್ರು, ಬೇರೆ ಸಂಸದೀಯ ವ್ಯವಹಾರಗಳ ಮಿನಿಸ್ಟ್ರು, ಲಾ ಮಿನಿಸ್ಟ್ರು ಅವರು. ಆ್ಯಂಡ್ ಮತ್ತು ಸೀನಿಯರ್ ಲೀಡ್ರು ಅವ್ರು ಹೇಳಿರೋದು. ಸರ್, ಕೊಡಗಲ್ಲಿ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಸುಮಾರು ವರ್ಷಗಳಾಯ್ತು, ಆದರೆ ನಾನು ಪ್ರಾಬ್ಲಮ್ ಆಗಿ ನಿಂತೋಗಿದೆ. ಅದು ಆಗುತ್ತಾ ಏನು? ಬ್ಯಾಕ್ವರ್ಡ್ ಕ್ಲಾಸ್ನವರಿಗೆ ರಿಸರ್ವೇಷನ್ ಕೊಡಬೇಕು. ರಿಸರ್ವೇಷನ್ ಕೊಡೋದ್ರ ಬಗ್ಗೆ ಸುಪ್ರೀಂ ಕೋರ್ಟ್ನವರು ಒಂದು ತೀರ್ಮಾನ ಮಾಡಿದ್ದಾರೆ. 3 ಟೆಸ್ಟ್ ಆಗದೇನೆ ರಿಸರ್ವೇಷನ್ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ ಬ್ಯಾಕ್ವರ್ಡ್ ಕ್ಲಾಸ್ನವರು. ನೀವು 3 ಟೆಸ್ಟ್ ಮಾಡಿ ಆಮೇಲೆ ಬ್ಯಾಕ್ವರ್ಡ್ ಕ್ಲಾಸ್ನವರಿಗೆ ರಿಸರ್ವೇಷನ್ ಕೊಡಬೇಕು ಅಂತ ಹೇಳಿದ್ದಾರೆ.